ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಈ ದಿನ ನಿಮ್ಮ ಗ್ರಹ ಬಲ ಹೆಚ್ಚಾಗಿ ಅನುಕೂಲಕರವಾಗಿರೋದ್ರಿಂದ ವೃತ್ತಿ ವ್ಯಾಪಾರ ಉದ್ಯೋಗಗಳಲ್ಲಿ ನಿಮ್ಮ ಮಾತು ಮಾನ್ಯವಾಗುತ್ತದೆ. ನಿಮ್ಮ ಮನಸ್ಸು ಏನೇ ಮಾಡಿದ್ರೂ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಇರುತ್ತವೆ. ಯೋಚಿತ ಕಾರ್ಯಗಳು ಯೋಚಿತ ರೀತಿಯಲ್ಲಿ ಪೂರ್ಣಗೊಳ್ಳುತ್ತವೆ, ಆದಾಯ ಹೆಚ್ಚಾಗುತ್ತೆ. ವೃಷಭ ರಾಶಿ. ಕೈ ಬಿಟ್ಟು ಹೋದ ಹಣವನ್ನ ನಿರಂತರವಾಗಿ ಪಡೆಯಲು ಸಾಧ್ಯವಾಗುತ್ತದೆ. ಕೆಟ್ಟ ಸಾಲಗಳನ್ನ ವಸೂಲಿ ಮಾಡಲಾಗುತ್ತೆ, ಹಾಗೆ ಕುಟುಂಬ ಸಮೇತ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತೀರಿ. ಕೌಟುಂಬಿಕ ವಿಷಯಗಳು ಸಾಮಾನ್ಯವಾಗುತ್ತವೆ, ಹಾಗೆಯೇ ಆರೋಗ್ಯ ಚೆನ್ನಾಗಿರುತ್ತೆ, ಇದರಿಂದ ನೆಮ್ಮದಿ ಇರುತ್ತದೆ. ಮಿಥುನ ರಾಶಿ. ಈ ದಿನ ನಿರುದ್ಯೋಗಿಗಳಿಗೆ ಸ್ವಂತ ಊರಿನಲ್ಲಿ ಉತ್ತಮ ಉದ್ಯೋಗ ಸಿಗುವ ಅವಕಾಶಗಳು ಇವೆ. ಆರ್ಥಿಕ ಸ್ಥಿತಿ ಮತ್ತು ಆದಾಯ ವೃದ್ಧಿಗೆ ಯಾವುದೇ ತೊಂದರೆ ಇಲ್ಲ. ಕುಟುಂಬ ಸದಸ್ಯರಿಂದ ಸ್ವಲ್ಪ ಒತ್ತಡ ಇರುತ್ತೆ. ಅಧಿಕಾರಿಗಳು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸುತ್ತಾರೆ. ಕಟಕ ರಾಶಿ. ವೃತ್ತಿ ಮತ್ತು ವ್ಯವಹಾರಗಳು ಎಂದಿನಂತೆ ಜರುಗುತ್ತವೆ. ಪ್ರಮುಖ ವ್ಯವಹಾರಗಳು ಮತ್ತು ವೈಯಕ್ತಿಕ ಕಾರ್ಯಗಳು ನಿಧಾನವಾಗಿ ಪೂರ್ಣವಾಗುತ್ತವೆ. ಆಸ್ತಿ ವಿವಾದ ಬಗೆಹರಿಯುತ್ತದೆ. ಸಂಗಾತಿಯು ಪ್ರಗತಿ ಹೊಂದುತ್ತಾರೆ. ಆರೋಗ್ಯ ಚೆನ್ನಾಗಿರುತ್ತದೆ, ಹಾಗೆಯೇ ಸ್ವಲ್ಪ ನಿಮ್ಮ ಕಡೆಯವರ ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಸಿಂಹರಾಶಿ. ಧನಾತ್ಮಕ ದಿನ. ಪ್ರತಿಯೊಂದು ಪ್ರಯತ್ನ ಮತ್ತು ಪ್ರತಿಯೊಂದು ವ್ಯವಹಾರ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಅನುಕೂಲಕರ ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಲು ನಿಮ್ಮ ಕೈಯಲ್ಲಿದೆ. ಕನ್ಯಾರಾಶಿ. ಉದ್ಯೋಗ ಮತ್ತು ಮದುವೆ ಪ್ರಯತ್ನಗಳು ಖಂಡಿತವಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ವೃತ್ತಿ ವ್ಯಾಪಾರ ಮತ್ತು ಉದ್ಯೋಗಗಳಲ್ಲಿ ಯೋಚಿಸಿರುವುದು ಯೋಚಿಸದಂತೆ ನಡೆಯುತ್ತದೆ. ಕೌಟುಂಬಿಕ ಸಮಸ್ಯೆಗಳು ಸಕಾಲದಲ್ಲಿ ಬಗೆಹರಿಯುತ್ತವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬಾಂಧವ್ಯ ಹೆಚ್ಚಾಗುತ್ತದೆ. ಇನ್ನು ತುಲಾರಾಶಿಗೆ ಬರೋಣ. ಆದಾಯ ಮತ್ತು ಆರೋಗ್ಯಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ವೃತ್ತಿ ಮತ್ತು ಉದ್ಯೋಗ ಸ್ಥಳದಲ್ಲಿ ಮಾತು ಕಾರ್ಯಗಳ ಮೌಲ್ಯ ಹೆಚ್ಚಾಗುತ್ತೆ. ಎಲ್ಲಾ ಹಣಕಾಸಿನ ವಿಷಯಗಳು ಧನಾತ್ಮಕವಾಗಿರುತ್ತವೆ. ಹೆಚ್ಚುವರಿ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತವೆ. ಆರ್ಥಿಕ ಸ್ಥಿರತೆಯನ್ನ ಸಾಧಿಸಲಾಗುತ್ತದೆ. ವೃಶ್ಚಿಕ ರಾಶಿ. ಕುಟುಂಬ ಸದಸ್ಯರಿಂದ ಹೆಚ್ಚಿನ ಒತ್ತಡ ಬರುವ ಸಾಧ್ಯತೆಗಳಿವೆ. ಸ್ವಂತ ಕೆಲಸದ ಬಗ್ಗೆ ಹೆಚ್ಚು ಗಮನ ಹರಿಸೋದು ಉತ್ತಮ. ಕೆಲವರು ತಮ್ಮ ಸಂಬಂಧಿಕರ ಬೆಂಬಲಕ್ಕೆ ನಿಲ್ಲೋದ್ರಿಂದ ಬಹಳ ಲಾಭ. ನಿರುದ್ಯೋಗಿಗಳು ಸ್ವಲ್ಪ ಪ್ರಯತ್ನದಿಂದ ಸಾಕಷ್ಟು ಉತ್ತಮ ಕೆಲಸಗಳನ್ನ ಪಡೆದುಕೊಳ್ಳಬಹುದು. ಧನುಸ್ ರಾಶಿ. ಈ ದಿನ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಅಂದುಕೊಂಡಂತೆ ಆಗುವುದು. ಹವಾಮಾನ ಅನುಕೂಲಕರವಾಗಿದೆ. ಕೌಟುಂಬಿಕ ವಿಚಾರಗಳು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ವ್ಯಾಪಾರದಲ್ಲಿ ಸಮೃದ್ಧಿ ಇದೆ. ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳು ಹೊಸ ಆಫರ್ಗಳನ್ನು ಪಡೆದುಕೊಳ್ಳುತ್ತಾರೆ. ಮಕರ ರಾಶಿ. ಇಂದು ಉದ್ಯೋಗದಲ್ಲಿ ಅನುಕೂಲಕರ ಬದಲಾವಣೆಗಳಿರುತ್ತವೆ. ಪ್ರಮುಖ ವಿಷಯಗಳಲ್ಲಿ ಶ್ರಮ ಕಂಡುಬರುತ್ತದೆ. ಪತ್ನಿಯಿಂದ ಸೂಕ್ತ ಬೆಂಬಲ ಇರುತ್ತದೆ, ಇದರಿಂದ ನಿಮಗೆ ಆರ್ಥಿಕವಾಗಿ ಬಹಳಷ್ಟು ಲಾಭ. ಮಕ್ಕಳು ಯಶಸ್ಸನ್ನ ಸಾಧಿಸುತ್ತಾರೆ. ಕುಂಭರಾಶಿ. ಈ ದಿನ ನಿಮ್ಮ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬಹಳಷ್ಟು ಲಾಭ ಇದೆ. ಕಠಿಣ ಪರಿಶ್ರಮ ಪ್ರತಿಫಲ ನೀಡುತ್ತದೆ. ಆಸ್ತಿ ವಿವಾದಗಳಿಗೆ ಸಂಬಂಧಿಸಿದಂತೆ ಸಂಬಂಧಿಕರಿಂದ ಮಹತ್ವದ ಮಾಹಿತಿ ಸಿಗುತ್ತದೆ. ಅನುವಂಶಿಕತೆ ಸಮಸ್ಯೆಗಳು ಬರುವ ಸಾಧ್ಯತೆಗಳಿವೆ. ಉನ್ನತ ಹುದ್ದೆಯಲ್ಲಿ ಇರುವವರಿಗೆ ಸಂಪರ್ಕಗಳು ಹೆಚ್ಚಾಗುತ್ತವೆ. ಕೊನೆಯದಾಗಿ ಮೀನರಾಶಿ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ಕುಟುಂಬದೊಂದಿಗೆ ನೆಚ್ಚಿನ ದೇವಾಲಯಗಳಿಗೆ ಭೇಟಿ ನೀಡುತ್ತೀರಿ, ಇದರಿಂದ ಮಾನಸಿಕವಾಗಿ ನೆಮ್ಮದಿ ಇರುತ್ತದೆ. ಒಳಗೆ ಮತ್ತು ಹೊರಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ವಿದೇಶದಲ್ಲಿರುವ ಮಕ್ಕಳಿಂದ ಒಂದೋ ಅಥವಾ ಎರಡೋ ಒಳ್ಳೆ ಸುದ್ದಿಗಳು ಸಿಗುವಂತ ದಿನ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.